ಲೋಕಸಭಾ ಸದಸ್ಯರಿಂದ ರಾಜ್ಯ ಅಭಿವೃದ್ಧಿ ಆಗದ ಹಿನ್ನೆಲೆಯಲ್ಲಿ ಲೋಕಸಭಾ ಸದಸ್ಯರನ್ನ ಹರಾಜು ಹಾಕುವುದರ ಮೂಲಕ ವಾಟಾಳ್ ನಾಗರಾಜ್ ನಗರದ ಚೆನ್ನಮ್ಮ ವೃತ್ತದಲ್ಲಿ ವಿನೂತನವಾಗಿ ಪ್ರತಿಭಟನೆ ಮಾಡಿದರು. ಉತ್ತರ ಕರ್ನಾಟಕ ಪ್ರವಾಹ ಅತಿವೃಷ್ಟಿ ಅನಾವೃಷ್ಟಿಯಿಂದ ತತ್ತರಿಸಿದೆ. ಉತ್ತರ ಕರ್ನಾಟಕವನ್ನ ಹಾಗೂ ರಾಜ್ಯ ಸರ್ಕಾರವನ್ನ ಲೋಕಸಭಾ ಸದಸ್ಯರು ಅಭಿವೃದ್ಧಿ ಮಾಡುತ್ತಿಲ್ಲ ಎಂದು ಆರೋಪಿಸಿ ಆ ಕಾರಣಕ್ಕಾಗಿ ಕರ್ನಾಟಕದಿಂದ ಆಯ್ಕೆಯಾದ ನಿರ್ಮಲಾ ಸೀತಾರಾಮನ್ನ ಒಂದು ರೂಪಾಯಿಗೆ ಹರಾಜು ಪ್ರಕ್ರಿಯೆ ಆರಂಭ ಮಾಡುವುದರ ಮೂಲಕ ಐದು ರೂಪಾಯಿಗೆ ಮುಗಿದಿದ್ದು ಐದು ರೂಪಾಯಿ ಎನ್ಎಚ್ ಪಾಟೀಲರು ಖರೀದಿ ಮಾಡಿದ್ರು. ಒಂದು ರೂಪಾಯಿಗೆ ಕರಡಿ ಸಂಘನನ್ನ ಖರೀದಿ ಮಾಡಿದ ಬಾಲಕ ಖರೀದಿ ಮಾಡಿದ. ಹರಾಜಿನಲ್ಲಿ ಬಿಕರಿ ಆಗದ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ, ಜಿಎಂ ಸಿದ್ದೇಶ್ವರ, ಅನಂತ್ ಕುಮಾರ್ ಹೆಗಡೆ, ಬಿವೈ ರಾಘವೇಂದ್ರ, ತೇಜಸ್ವಿ ಸೂರ್ಯ, ದೇವೇಂದ್ರಪ್ಪ, ಅಣ್ಣಾ ಸಾಹೇಬ್ ಜೊಲ್ಲೆ, ಪ್ರತಾಪ್ ಸಿಂಹ, ತುಮಕೂರು ಸಂಸದ ಬಸವರಾಜು, ಬಿಡಿ ನಾಯಕ, ಬೀದರ್ ಸಂಸದ ಭಗವಂತ ಕೂಬ, ಡಿಕೆ ಸುರೇಶ್, ಪಿಸಿ ಗದ್ದಿಗೌಡರ್, ಸುಮಲತಾ ಅಂಬರೀಶ್, ಶಿವಕುಮಾರ್ ಉದಾಸಿ, ಪ್ರಜ್ವಲ್ ರೇವಣ್ಣ, ನಳಿನ್ ಕುಮಾರ್ ಕಟೀಲ್, ಪಿಸಿ ಮೋಹನ್, ಬಿಎನ್ ಬಚ್ಚೇಗೌಡ, ಶ್ರೀನಿವಾಸ್ ಪ್ರಸಾದ್, ಶೋಭಾ ಕರಂದ್ಲಾಜೆ, ರಮೇಶ್ ಜಿಗಜನಗಿ, ನಾರಾಯಣ್ ಸ್ವಾಮಿ ಇವರೆಲ್ಲ ಸಂಸದರನ್ನು ಪ್ರತಿಯನ್ನು ಹರಾಜಿನಲ್ಲಿ ಬೇಕರಿಯಾಗಲಿಲ್ಲ. ಆದ್ದರಿಂದ ಉಳಿದ ಸಂಸದರನ್ನ ನವೆಂಬರ್ 15ರಂದು ಸುವರ್ಣಸೌಧದ ಮುಂದೆ ಹರಾಜು ಹಾಕುವುದಾಗಿ ಹೇಳಿದರು. ನಿಮ್ಮ ಉತ್ಸಾಹ ಪ್ರೀತಿ ನಾನು ಬಹಳ ಅತ್ಯಂತ ಕಾಣಿಸ್ತೇನೆ. ಇವತ್ತು ನಂದು ಉತ್ತರ ಕರ್ನಾಟಕ ಮುಳುಗಿದೆ, ಹೈದರಾಬಾದ್ ಕರ್ನಾಟಕ ಮುಳುಗಿದೆ, ಬೆಳಗಾವಿ ಮುಳುಗಿದೆ, ಸುಮಾರು 3 ವರ್ಷದಿಂದಲೂ ಮುಳುಗ್ತಾ ಇದೆ. ಇದಕ್ಕಾಗಿ ಕರ್ನಾಟಕ ಸರ್ಕಾರವೂ ಏನು ಮಾಡಲಿಲ್ಲ. ಬಡವರು ಕಣ್ಣೀರಿನಲ್ಲಿದ್ದಾರೆ, ಸತ್ತವ್ರು ಸತ್ತರು, ಬದುಕ್ದವ್ರು ಬದುಕಿದ್ರು, ಸರ್ಕಾರಕ್ಕೆ ಏನಾಗಿಲ್ಲ. ಮತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಬರಲಿಲ್ಲ, ಪ್ರಧಾನಮಂತ್ರಿ ಕರ್ಕೊಂಡು ಬರೋದಲ್ಲಿ ಪಾರ್ಲಿಮೆಂಟ್ ಸದಸ್ಯರು ವಿಫಲರಾಗಿದ್ದಾರೆ. ಪ್ರಧಾನಮಂತ್ರಿ ಕರ್ಕೊಂಡು ಬರೋದಲ್ಲಿ ಪಾರ್ಲಿಮೆಂಟ್ ಸದಸ್ಯರು ವಿಫಲರಾಗಿದ್ದಾರೆ. ಮತ್ತು 50,000 ಕೋಟಿ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಸೇರಿದಂತೆ 50,000 ಕೋಟಿ ಬಿಡುಗಡೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇವರ ಬೇಜವಾಬ್ದಾರಿ, ಇವರ ಅತ್ಯಂತ ಅಯೋಗ್ಯ ನೀತಿಯನ್ನು ವಿರೋಧಿಸಿ ವಿನೂತನ ಚಳವಳಿ ಇವತ್ತು ಮಾಡಬೇಕಂತ ಮಾಡಿದ್ವಿ. ಅವ್ರನ್ನೆಲ್ಲರನ್ನೂ ಈಗ ಹರಾಜಾಗ್ತೀವಿ. ಯಾರು ಬೇಕಾದರೂ ಕೊಂಡ್ಕೊಳ್ಬೋದು, ಅವ್ರನ್ನ ಕೊಂಡ್ಕೊಂಡ್ರೆ ಭಾಳ ಸಂತೋಷ. ಇಲ್ಲ ಅಂದ್ರೆ ಮುಂದಿನ ಡೇಟ್ ಒಂದು ಕೊಡ್ತೀವಿ, ಮತ್ತೆ ಹರಾಜಿಗೆ ನಾವು ಹೋಗ್ತೀವಿ. ಈಗ ಹರಾಜ್ ಶುರು ಮಾಡ್ತೀನಿ. ತಾವೆಲ್ಲರೂ ತಾವು ಯಾರ್ಯಾರಿಗೆ ಬಂದಿದ್ದೀರಿ ಹರಾಜ್ ಕೇಳ್ಬೋದು.